हाय फ्रेंड्स, वेलकम टू इंडियन चाले किचन। नानिवत्तु मावेनकाय चित्रान्न माडोदु हेगे अंत तोर्सिकोड्तीनि। तुंबा सिंपल आगि ईजी आगि माड्कोबहुदु। नोडि ई तर ओंदु मावेनकाय तगोंडिरबेकु। ओट्टे एनु जीवद बेड, बेकाद्रे निमगे इष्ट इद्रे ओट्टे जीवकोबहुदु, इल्लंद्रे हीगे तुर्कोबहुदु। ತೊಳೆದ್ಬಿಟ್ಟು ಈ ತರ ಕಟ್ ಮಾಡ್ಬಿಟ್ಟು ತುರ್ಕೇಬೇಕು। ನಾನು ತುರ್ಬ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಈ ತರ ತುರ್ಬ ಒಂದು ಕಪ್ ಇಟ್ಕೊಂಡಿದ್ದೀನಿ। ಒಂದು ಚಿಕ್ಕ ಮಾವಿನಕಾಯಿ ಮೀಡಿಯಂ ಸೈಜ್ ಎತ್ತುಕೊಂಡಿದ್ದೀನಿ। ಹುಳಿ ಇದ್ರೆ ಚಿಕ್ಕದ ಎತ್ತುಕೊಂಡ್ಬೇಕು, ಹುಳಿಕಾಯಿ ಇದ್ರೆ ಸ್ವಲ್ಪ ಒಂದು ಚಿಕ್ಕ ಕಪ್ ಎತ್ತುಕೊಂಡ್ಬೇಕು। ನಾನು 1/2 ಕೆಜಿ ಅನ್ನಕ್ಕೆ ಮಾಡ್ತಾ ಇರೋದು। ಈಗ ಪ್ಯಾನ್ ಇಟ್ಟಿದ್ದೀನಿ, ಆಯಿಲ್ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಹಾಕೊಂಡ್ಬೇಕು। ಈಗ 1 ಟೀಸ್ಪೂನ್ ಸಾಸಿವೆ ಹಾಕ್ತಾ ಇದೀನಿ, 1 ಟೀಸ್ಪೂನ್ ಜೀರಿಗೆ ಹಾಕ್ತಾ ಇದೀನಿ, ಸಾಸಿವೆ ಸ್ವಲ್ಪ ಸಿಕ್ಕಬೇಕು। ಈಗ ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕ್ತೀನಿ। ಕಡಲೆಬೇಳೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬಹುದು, ನಾನು ಎಕ್ಸ್ಟ್ರಾ ಹಾಕೊಂತೀನಿ। ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಹಾಕ್ತೀನಿ, ಉದ್ದಿನ ಬೇಳೆ 1 ಟೇಬಲ್ ಸ್ಪೂನ್ ಹಾಕೊಂತಾ ಇದೀನಿ। ನಾನು ಈರುಳ್ಳಿ ಬೆಳ್ಳುಳ್ಳಿ ಏನು ಸೇರಿಸ್ಕೊ ಮಾಡ್ತಾ ಇದೀನಿ। ಹಾಕ್ ಮಾಡಿದ್ರೆ ತುಂಬಾ ಟೇಸ್ಟ್ ಇರೋ ಮಾವಿನಕಾಯಿ ಚಿತ್ರಾನ್ನ। ಈರುಳ್ಳಿ ಬೇಕಾದ್ರೆ ಸೇರಿಸ್ಕೊಂಬೋದು ನೀವು, ಮತ್ತೆ ಯಾವುದೇ ಚಿತ್ರಾನ್ನಕ್ಕೂ ಕಡಲೆಬೇಳೆ ಕಡಲೆಬೀಜ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ। ಈಗ ಕಡಲೆಬೀಜ ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ, ಕರಿಬೇವು ಸ್ವಲ್ಪ ಸೇರಿಸ್ತಾ ಇದೀನಿ। 5 ಮೆಣಸಿನಕಾಯಿ ಕಿತ್ತಿದೆ, 5 ಮೆಣಸಿನಕಾಯಿ ಹಾಕ್ತೀನಿ। ಉಪ್ಪು ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ। ಅನ್ನಕ್ಕೆ ಹಾಕಿದೀನಿ ನಾನು 1/2 ಸ್ಪೂನ್, ಇಲ್ಲಿ 1 ಟೀ ಸ್ಪೂನ್ ಸೇರಿಸಿದೀನಿ। ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ। ಈಗ ಮಾವಿನಕಾಯಿ ಸೇರಿಸ್ತಾ ಇದೀನಿ। ಮಾವಿನಕಾಯಿ ಸೇರಿಸಿದ್ರೆ ಒಂದು 2 ಗಂಟೆ ಫ್ರೈ ಮಾಡ್ಕೊಬೇಕು। ಉಪ್ಪು ಏನಾದ್ರು ಕಮ್ಮಿ ಇದ್ರೆ ಹಾಕೋಬೇಕು ಉಪ್ಪುನ, ಮತ್ತೆ ನೀವು ಖಾರ ಜಾಸ್ತಿ ಬೇಕಾದ್ರೆ ಒಂದು 6 ಮೆಣಸಿನಕಾಯಿ ಹಾಕೊಳ್ಳಿ। ಖಾರ ಕಮ್ಮಿ ಮೀಡಿಯಂ ಆದರೆ 5 ಮೆಣಸಿನಕಾಯಿ ಸಾಕು, 1/2 ಕೆಜಿ ಅನ್ನ ನಾನು ಇದು ಮಾಡಿರೋದು। ಈಗೆಲ್ಲ ಮಾವಿನಕಾಯಿ ಸ್ವಲ್ಪ ಎಲ್ಲ ರೋಸ್ಟ್ ಆಗಿದೆ ಎಣ್ಣೆಯಲ್ಲಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ತಾ ಇದೀನಿ। ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ಮೇಲೆ ಈ ಗ್ಯಾಸ್ ಆಫ್ ಮಾಡ್ತಾ ಇದೀನಿ। ಈಗ ಇದರಲ್ಲಿ ಕೊಜ್ಜು ಸ್ವಲ್ಪ ತೆಗೆದಿಟ್ಬಿಟ್ಟು ಅನ್ನ ಕಲಸ್ತೀನಿ, ಚಿಕ್ಕ ಪ್ಯಾನ್ ಇದು। ನನಗೆ ಇಷ್ಟು ಅನ್ನಕ್ಕೆ ಮಾತ್ರ ಕಲಸ್ಕೊಳ್ತೀನಿ ನೋಡಿ, ನಾನೊಂದು ಪಟ್ಲ ಅನ್ನ ಮಾತ್ರ ಕಲಸ್ತಾ ಇದ್ದೀನಿ। ಇದು ಪ್ಯಾನ್ ಚಿಕ್ಕದು, ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಕಲಸ್ಕೊಳ್ತಾ ಇದ್ದೀನಿ। ತುಂಬ ಸುಲಭವಾಗಿ ಮಾಡ್ಕೊಂಡು, ಮಾವಿನಕಾಯಿ ಸೀಸನ್ ಬಂದಾಗ ಮಾವಿನಕಾಯಿ ಸಿಗೋಬೇಕು ಮಾಡ್ಕೊಬೋದು ಈಸಿಯಾಗಿ। ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ದಿನ ಒಂದೇ ಥರ ಚಿತ್ರಾನ್ನ ತಿಂದು ಬೇಜಾರಾಗಿರೋರು ಮಾವಿನಕಾಯಿ ಚಿತ್ರಾನ್ನ ಈ ಥರ ಮಾಡ್ಕೋಬೋದು। ಬಟಾಣಿ ಇದ್ರೆ ಬಟಾಣಿನ ಸೇರಿಸ್ಬೋದು, ಇದಕ್ಕೆ ನಾನು ಬಟಾಣಿ ಇಲ್ಲ ಅಂತ ಸೇರಿಸಿಲ್ಲ ನೋಡಿ। ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ। 10 ನಿಮಿಷಕ್ಕೆಲ್ಲ ಇದನ್ನು ರೆಡಿ ಮಾಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ। ನಾನು ಮಾವಿನಕಾಯಿ ಸೀಸನ್ ಅಂತ ತಪ್ಪದೇ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ। ಚಟ್ನಿ ಜೊತೆ ಮೊಸರು ಜೊತೆನೂ ಸೇರಿಸ್ಕೊಂಡು ತಿನ್ಬೋದು ಮಾಡಿ। ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।